ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ನಂದಾವರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಬಟರ್ಫ್ಲೈಸ್ ವಲಯ ಹೊಸ ಆಕರ್ಷಣೆ ಕಂಡುಬಂದಿದೆ. ಉತ್ತರಾಖಂಡದ ನಂದಾವರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರವಾಸಿಗರು ಸುಂದರ ವರ್ಣರಂಜಿತ ಚಿಟ್ಟೆ ಜಾತಿಗಳನ್ನು ವೀಕ್ಷಿಸಬಹುದಾಗಿದೆ. ನಂದಾವರ್ ನದಿಯ ಹತ್ತಿರದಲ್ಲಿಯೇ ಬೆಸುಗೆ ಹಾಕುವ ಬಟರ್ಫ್ಲೈ ವಲಯವನ್ನು ನಿರ್ಮಿಸಲಾಗಿದೆ. ಚಿಟ್ಟೆಗಳ ಆವಾಸ ಸ್ಥಾನಕ್ಕೆ ತಕ್ಕಂತೆ ಅನೇಕ ಮೊಳಕೆಗಳನ್ನು ನೆಡಲಾಗಿದೆ. ಅರಣ್ಯ ಇಲಾಖೆಯು ಹಲವಾರು ವಿವಿಧ ಮೊಳಕೆಗಳನ್ನು ಹೊಂದಿದೆ ಮತ್ತು ಅವುಗಳು ತಮ್ಮ ಆವಾಸ ಸ್ಥಾನಕ್ಕಾಗಿ ಸಹಾಯಕವಾಗಿದೆ. 45 ಚಿಟ್ಟೆ ಜಾತಿಗಳಿವೆ. इस बात के प्रयास होते रहते हैं कि जो निकटवर्ती क्षेत्र के लोग हैं उनको रोजगार के साधन टूरिज्म के थ्रू, इको टूरिज्म के थ्रू उपलब्ध हो सकें. इसलिए इको टूरिज्म के छोटे छोटे नए इनिशिएटिव्स लिए जाते हैं जिससे कि नंदौर सेंचुरी लोगों के आकर्षण का केंद्र बन सके और टूरिस्ट जो हैं घूमने आ सकें और स्थानीय लोगों को रोजगार की प्राप्ति हो सके. ಭಾರತದ ಮೇಲಿನ ತಮ್ಮ ಅಭಿಮಾನವನ್ನು ಹಾಲಿವುಡ್ ನಟ ಕ್ರಿಸ್ ಹ್ಯಾಮ್ಸ್ವರ್ತ್ ವಿಶೇಷವಾಗಿ ತೋರಿಸಿದ್ದಾರೆ. ತಮ್ಮ ಮಗಳಿಗೆ ಇಂಡಿಯಾ ರೋಸ್ ಎಂದು ನಾಮಕರಣ ಮಾಡಿದ್ದಾರೆ. ಖ್ಯಾತ ಹಾಲಿವುಡ್ ನಟ ಕ್ರಿಸ್ ಹ್ಯಾಮ್ಸ್ವರ್ತ್ ಅರ್ಥಾತ್ ಥಾರ್ ಚಿತ್ರದ ಹೀರೋ ಭಾರತೀಯ ಮುಗ್ಧತೆ ಪ್ರೀತಿಗೆ ಮಾರು ಹೋಗಿದ್ದಾರೆ. ಚಿತ್ರೀಕರಣಕ್ಕಾಗಿ ಭಾರತದಲ್ಲಿ ಕೆಲ ದಿನವಿದ್ದ ಕ್ರಿಸ್ ಇಲ್ಲಿನ ಜನರ ಪ್ರೀತಿಯನ್ನ ಕಂಡು ಅಚ್ಚರಿಗೊಂಡಿದ್ದಾರೆ. ಸದ್ಯ ಭಾರತದ ಮೇಲಿನ ತಮ್ಮ ಅಭಿಮಾನವನ್ನ ವಿಶೇಷವಾಗಿ ತೋರಿಸಿದ್ದಾರೆ. ತಮ್ಮ ಮಗಳಿಗೆ ಇಂಡಿಯಾ ರೋಸ್ ಎಂದು ನಾಮಕರಣ ಮಾಡಿದ್ದಾರೆ. ನನ್ನ ಪತ್ನಿ ಭಾರತದಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾಳೆ ಮತ್ತು ಆಕೆಗೆ ಭಾರತ ಎಂದರೆ ವಿಶೇಷ ಪ್ರೀತಿ ಎಂದು ಮಗಳಿಗೆ ಹೆಸರಿಡಲು ಕಾರಣ ನೀಡಿದ್ದಾರೆ. ಕ್ರಿಸ್ 2018ರಲ್ಲಿ ನೆಟ್ಫ್ಲಿಕ್ಗಾಗಿ ಚಿತ್ರವೊಂದರ ಶೂಟಿಂಗ್ ಆಗಿ ಅಹಮದಾಬಾದ್ ಹಾಗೂ ಮುಂಬೈನಲ್ಲಿ ಕೆಲ ದಿನ ಉಳಿದುಕೊಂಡಿದ್ದರು. ಈ ಸಂದರ್ಭದಲ್ಲಿ ನಾನು ರಾಕ್ ಸ್ಟಾರ್ ಎನ್ನುವ ಭಾವನೆಯನ್ನ ಇಲ್ಲಿನ ಜನ ಮೂಡಿಸಿದ್ದರು ಎಂದಿದ್ದಾರೆ. ಭಾರತ ಹಾಗೂ ಇಲ್ಲಿನ ಮಂದಿಯನ್ನ ನಾನು ತುಂಬಾ ಇಷ್ಟಪಡುತ್ತೇನೆ. ಚಿತ್ರೀಕರಣದ ವೇಳೆ ಸಾವಿರಾರು ಜನ ಸೇರಿದ್ದರು. ಇಂತಹ ಸಂದರ್ಭ ಹಾಗೂ ಇಷ್ಟೊಂದು ಮಂದಿ ಚಿತ್ರೀಕರಣಕ್ಕಾಗಿ ಸೇರಿದ್ದನ್ನ ನನ್ನ ಅನುಭವದಲ್ಲಿ ಇಲ್ಲ. ಇದು ಸಹಜವಾಗಿ ನನ್ನಲ್ಲಿ ಖುಷಿಯ ಜೊತೆಗೆ ಅಳುಕನ್ನ ಸಹ ಮೂಡಿಸಿತ್ತು. ನಿರ್ದೇಶಕರು ದೃಶ್ಯ ಪೂರ್ಣಗೊಂಡು ಕಟ್ ಎಂದಾಕ್ಷಣ ಸೇರಿದ್ದ ಅಷ್ಟೂ ಮಂದಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸುತ್ತಿದ್ದರು. ನಾನು ಯಾವುದೇ ತರಹದ ವೇದಿಕೆಯಲ್ಲಿ ನಿಂತಿರುವಾಗ ರಾಕ್ ಸ್ಟಾರ್ ಎನ್ನುವ ಭಾವನೆ ಈ ವೇಳೆ ಮೂಡಿತ್ತು. ಚಿತ್ರೀಕರಣದ ಎಲ್ಲಾ ದಿನವೂ ಇಲ್ಲಿನ ಜನ ಅಪರಿಮಿತ ಪ್ರೀತಿಯನ್ನ ತೋರಿಸಿದ್ದರೆಂದು ಕ್ರಿಸ್ ಖುಷಿಯಿಂದ ಸುದ್ದಿಸಂಸ್ಥೆಯೊಂದಕ್ಕೆ ತಿಳಿಸಿದ್ದಾರೆ. ಕ್ರಿಸ್ ಹೆಮ್ಸ್ವರ್ತ್ ಹಾಗೂ ಎಲ್ಸ್ ಪಟಕಿ ದಂಪತಿಗೆ ಮೂವರು ಮಕ್ಕಳಿದ್ದು ಸಶಾ ಹಾಗೂ ತ್ರಿಸ್ತನ್ ಮೊದಲಿಗರಿಬ್ಬರು ಮಕ್ಕಳಾಗಿದ್ದು ಇದೀಗ ಮೂರನೇ ಮಗುವಿಗೆ ಇಂಡಿಯಾ ರೋಸ್ ಎಂದು ಹೆಸರಿಟ್ಟಿದ್ದಾರೆ. ವೀರನಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥ ದಲಿತ ವ್ಯಕ್ತಿಯ ಮೇಲೆ ರಕ್ತ ಬರುವಂತೆ ಹಲ್ಲೆ ಮಾಡಿ ಬೆತ್ತಲೆ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಸಿಎಂ ಕುಮಾರಸ್ವಾಮಿ, ಗುಂಡ್ಲುಪೇಟೆ ತಾಲೂಕಿನ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿ ಬೆತ್ತಲೆ ಮೆರವಣಿಗೆ ಮಾಡಿರುವುದು ಅತ್ಯಂತ ಅಮಾನವೀಯ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ತಿಳಿಸಿದ್ದೇನೆ. ಸಮಾಜದಲ್ಲಿ ಜಾತಿ ವೈಷಮ್ಯ ಇನ್ನು ಮುಂದುವರೆದಿರುವುದು ದುರದೃಷ್ಟಕರ. ಇಂತಹ ಕೃತ್ಯಗಳನ್ನು ಒಕ್ಕೊರಲಿನಿಂದ ವಿರೋಧಿಸಬೇಕೆಂದು ಟ್ವೀಟ್ ಮಾಡಿದ್ದಾರೆ. ಘಟನೆಯ ಸಂಬಂಧ ಈಗಾಗಲೇ ಪೊಲೀಸರು ಕಬ್ಬಕಟ್ಟೆ ಶನೇಶ್ವರ ದೇವಸ್ಥಾನದ ಅರ್ಚಕ ಶಿವಪ್ಪ ಹಾಗೂ ಪುಟ್ಟಸ್ವಾಮಿ ಎಂಬುವರನ್ನು ಬಂಧಿಸಲಾಗಿದ್ದು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬಿಹಾರದಲ್ಲಿ ಹೆತ್ತವರನ್ನ ನೋಡಿಕೊಳ್ಳಲಾರದವರಿಗೆ ಕಾದಿದೆ ಜೈಲು ಶಿಕ್ಷೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರದ ಈ ಪ್ರಸ್ತಾವಿತ ಕ್ರಮ ಜಾರಿಗೆ ಬಂದಲ್ಲಿ ರಾಜ್ಯದಲ್ಲಿ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ವಸ್ತುತ ಬೀದಿಗೆ ಬೀಳುವ ದುರಂತಕ್ಕೆ ಗುರಿಯಾಗುವ ಹಿರಿಯ ನಾಗರಿಕರಿಗೆ ಆಸರಿ ಮತ್ತು ನೆಮ್ಮದಿ ಪ್ರಾಪ್ತವಾಗಲಿದೆ. ಬಿಹಾರ ಸಚಿವ ಸಂಪುಟ ಒಟ್ಟು 17 ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿದೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಮಕ್ಕಳಿಂದ ಪರಿತ್ಯವಾಗಿ ವಸ್ತುತ ಬೀದಿಗೆ ಬೀಳುವ ದುರಂತಕ್ಕೆ ವಯಸ್ಸಾದ ಹೆತ್ತವರು ಗುರಿಯಾಗುವುದನ್ನು ತಪ್ಪಿಸುವ ಪ್ರಸ್ತಾವ. ಈ ಪ್ರಸ್ತಾವದಡಿ ವಯಸ್ಸಾದ ಹೆತ್ತವರನ್ನ ಸರಿಯಾಗಿ ನೋಡಿಕೊಳ್ಳದೆ ನಿರ್ಲಕ್ಷಿಸುವವರಿಗೆ ಜೈಲು ಶಿಕ್ಷೆ ನೀಡಬೇಕೆಂಬ ಶಿಫಾರಸು ಇದೆ. ಈ ಪ್ರಸ್ತಾವದ ಪ್ರಕಾರ ರಾಜ್ಯದಲ್ಲಿ ಯಾರೂ ಇನ್ನೂ ತಮ್ಮ ವಯಸ್ಸಾದ ಹೆತ್ತವರನ್ನ ನಿರ್ಲಕ್ಷಿಸುವಂತಿಲ್ಲ, ಮನೆಯಿಂದ ಹೊರಹಾಕುವಂತಿಲ್ಲ. ಅವರಿಗೆ ಸೂಕ್ತವಾದ ರಕ್ಷಣೆ, ಆರೋಗ್ಯ, ಚಿಕಿತ್ಸೆ, ನೆಮ್ಮದಿ ನೀಡುವ ಕಾನೂನುಬದ್ಧ ಹೊರೆಗಾರಿಕೆ ಮಕ್ಕಳದಾಗಿರುತ್ತದೆ. ನಿತೀಶ್ ಕುಮಾರ್ ಅವರ ಸಚಿವ ಸಂಪುಟ ಈಗಾಗಲೇ ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ. ಅದನ್ನು ಅಂತಿಮ ಮುದ್ರೆಗಾಗಿ ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ.
ವಾಯು ಚಂಡಮಾರುತ ಗುರುವಾರ ಮುಂಜಾನೆ ಗುಜರಾತ್ ಕರಾವಳಿಗೆ ಅಪ್ಪಳಿಸಲಿದ್ದು ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮುಂಗಾರು ಆರಂಭದ ವೇಳೆಯಲ್ಲೇ ಚಂಡಮಾರುತ ಕಾಣಿಸಿಕೊಂಡಿದ್ದು ಪರಿಣಾಮ ದೇಶದ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿದೆ. ವಾಯು ಚಂಡಮಾರುತ ಗುರುವಾರ ಮುಂಜಾನೆ ಗುಜರಾತ್ ಕರಾವಳಿಗೆ ಅಪ್ಪಳಿಸಲಿದ್ದು ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 300,000 ಮಂದಿಯನ್ನು ಸ್ಥಳಾಂತರಿಸಲು ಉದ್ದೇಶಿಸಲಾಗಿದೆ. ಚಂಡಮಾರುತದ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತುರ್ತು ಸ್ಥಳಗಳಲ್ಲಿ ಸ್ಥಳಾಂತರದ ಕುರಿತಾಗಿ ತೀರ್ಮಾನ ಕೈಗೊಳ್ಳಲಾಗಿದ್ದು ಕರಾವಳಿ ತೀರಾ ಪ್ರದೇಶದಲ್ಲಿರುವ ಸುಮಾರು 300,000 ಮಂದಿಯನ್ನ ಬುಧವಾರ ಮಧ್ಯಾಹ್ನದ ವೇಳೆಗೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸುವ ಕಾರ್ಯ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೇಂದ್ರಾಡಳಿತ ಪ್ರದೇಶವಾಗಿರುವ ದಿಯೂನಲ್ಲೂ ಸಹ 100,000 ಅಧಿಕ ಮಂದಿಯನ್ನ ಸ್ಥಳಾಂತರ ಮಾಡಲಿದೆ. ಮಹಾನಗರಿ ಮುಂಬೈ ಭಾರಿ ವರ್ಷಧಾರಿಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದೇಶದ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಡಿಸೆಂಬರ್ ಅಂತ್ಯದ ತನಕ ಅಧ್ಯಕ್ಷ ಪದವಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಪಕ್ಷದ ಸಂಘಟನಾ ಚುನಾವಣೆ ಮುಗಿಯುವ ತನಕ ಶಾ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಲಿದ್ದಾರೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ. ಬಿಜೆಪಿಯ ಚುನಾವಣಾ ಪ್ರಕ್ರಿಯೆ ಕುರಿತು ಗುರುವಾರ ಪದಾಧಿಕಾರಿಗಳ ಸಭೆಯಲ್ಲಿ ಅಂತಿಮ ರೂಪ ನೀಡಲಾಗುತ್ತದೆ. ಪಕ್ಷದ ಆಂತರಿಕ ಚುನಾವಣೆಯು ಡಿಸೆಂಬರ್ ಅಂತ್ಯಕ್ಕೆ ಕೊನೆಯಾಗಲಿದೆ. ಶಾ ಗುರುವಾರ ಬಿಜೆಪಿಯ ರಾಷ್ಟ್ರೀಯ ಪದಾಧಿಕಾರಿಗಳು, ರಾಜ್ಯ ಮುಖ್ಯಸ್ಥರು ಹಾಗೂ ರಾಜ್ಯ ಉಸ್ತುವಾರಿ ನಾಯಕರುಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಜೂನ್ 18 ತನ್ನ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ. ಪಕ್ಷದ ಕುರಿತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಬಿಜೆಪಿಯ ಸಂಸದೀಯ ಸಮಿತಿ ನೂತನ ಅಧ್ಯಕ್ಷ ಅಥವಾ ಕಾರ್ಯಕಾರಿ ಅಧ್ಯಕ್ಷನ ನೇಮಿಸುವ ಸಾಧ್ಯತೆ ಎಂಬ ಮಾತು ಕೇಳಿಬರುತ್ತಿದೆ. ಪಕ್ಷದ ಆಂತರಿಕ ಚುನಾವಣೆಯ ಮೇಲೆ ನಿಗಾ ಇಡಲು ಕಾರ್ಯಕಾರಿ ಅಧ್ಯಕ್ಷನ ನೇಮಿಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಎಂದು ಪ್ರಧಾನ ಕಾರ್ಯದರ್ಶಿಯೊಬ್ಬರು ತಿಳಿಸಿದ್ದಾರೆ. ಈ ಇಬ್ಬರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಗಡಿಪಾರಾದರೆ ಮುಂಬೈನ ಆರ್ಥರ್ ರಸ್ತೆಯ ಕಾರಾಗೃಹದಲ್ಲಿನ ನಂಬರ್ 12 ಕೊಠಡಿಯಲ್ಲಿ ಇರಲಿದ್ದಾರೆ. ಜೈಲಿನ ಕೊಠಡಿಯಲ್ಲಿನ ಸ್ಥಿತಿಗತಿ ಅನುಕೂಲಗಳ ವಿವರಗಳನ್ನು ಬ್ರಿಟನ್ ಕೋರ್ಟ್ಗೆ ಈಗಾಗಲೇ ಸಲ್ಲಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಬ್ಯಾಂಕ್ಗಳಿಂದ 1,000 ಕೋಟಿ ರೂಪಾಯಿ ಸಾಲ ಪಡೆದು ಮರಳಿಸದೆ ದೇಶ ಭ್ರಷ್ಟ ಆರ್ಥಿಕ ಅಪರಾಧಿ ಹಣೆಪಟ್ಟೆ ಹೊತ್ತ ಉದ್ಯಮಿಗಳಾದ ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿಗೆ ಕಾರಾಗೃಹ ಕೊಠಡಿ ಸಜ್ಜುಗೊಳಿಸಲಾಗುತ್ತಿದೆ. ಈ ಇಬ್ಬರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಗಡಿಪಾರಾದರೆ ಮುಂಬೈನ ಆರ್ಥರ್ನ ರಸ್ತೆಯ ಕಾರಾಗೃಹದಲ್ಲಿನ ನಂಬರ್ 12 ಕೊಠಡಿಯಲ್ಲಿ ಇರಲಿದ್ದಾರೆ. ಜೈಲಿನ ಕೊಠಡಿಯಲ್ಲಿನ ಸ್ಥಿತಿಗತಿ ಅನುಕೂಲಗಳ ವಿವರಗಳನ್ನು ಬ್ರಿಟನ್ ಕೋರ್ಟ್ಗೆ ಈಗಾಗಲೇ ಸಲ್ಲಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಜೈಲಿನ ಬ್ಯಾರಕ್ ನಂಬರ್ 12 2 ಕೊಠಡಿಗಳಿದ್ದು 1 3 ಖೈದಿಗಳು ಇದ್ದಾರೆ. ಖಾಲಿ ಇರುವ 1 ನೀರವ್ ಮೋದಿ, ವಿಜಯ್ ಮಲ್ಯರಿಗೆ ಇರಲು ವ್ಯವಸ್ಥಿಸಲಾಗಿದೆ. 20-15 ಜಾಗದಲ್ಲಿ ಕೊಠಡಿಯಲ್ಲಿ 3 ಫ್ಯಾನ್, 6 ಟ್ಯೂಬ್ಲೈಟ್, 2 ಕಿಟಕಿ ಇದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ನಿಧನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ವತಿಯಿಂದ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು. ವಾಲ್ಮೀಕಿ ನಾಯಕ ಜನಾಂಗದ ಮುಖಂಡ ಕಾರಿಗನಹಳ್ಳಿ ಕುಮಾರ್ ಮಾತನಾಡಿದರು. ಜಿಲ್ಲಾ ವಾಲ್ಮೀಕಿ ನಾಯಕ ಜನಾಂಗದ ಅಧ್ಯಕ್ಷ ರಾಜಾ ನಾಯಕ್, ಮುಖಂಡರಾದ ರಾಜು, ಪೂವನಹಳ್ಳಿ ರೇವಣ್ಣ, ನರೇಂದ್ರ ನಾಯಕ್ ಸೇರಿದಂತೆ 100 ಜನರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಿಟ್ಟು ಹರಲಿದ್ದಾರೆ. ಅವ್ರಿಗೆ ಈ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅವರಿಗೆ ಒಂದು ಸಾಂತ್ವನವನ್ನು ಅರ್ಪಿಸೋದಕ್ಕೆ, ಮೌನ ಆಚರಣೆಯನ್ನು ಮಾಡೋದಕ್ಕೆ ತೀರ್ಮಾನಿಸಿ, ಅವರ ಕುಟುಂಬಕ್ಕೆ ಹಾಗೂ ಈ ನಾಡಿನ ಅವರೆಲ್ಲ ಅಭಿಮಾನಿಗಳಿಗೆ ಆ ದುಃಖ ತಟ್ಟುವಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಹೇಳಿ ಆ ದೇವರಿಗೆ ಪ್ರಾರ್ಥನೆ. ಶಾಸಕ ಡಾಕ್ಟರ್ ನಾರಾಯಣಗೌಡ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಡಾಕ್ಟರ್ ನಾರಾಯಣಗೌಡರ ಜೊತೆಯಲ್ಲಿ 11 JDS ಪುರಸಭೆ ಸದಸ್ಯರೊಂದಿಗೆ ಫೋಟೋ ಸೆಷನ್ನಲ್ಲಿ ಭಾಗವಹಿಸಿದ ತಿಮ್ಮೇಗೌಡ ಮಾತನಾಡಿ, ನಾನು ನಿಷ್ಠಾವಂತ JDS ಸದಸ್ಯನಾಗಿದ್ದೇನೆ. ನಾನು ಖರೀದಿಗಿಲ್ಲ. ನನ್ನನ್ನು ಕೊಳ್ಳಲು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯವಿಲ್ಲ. ನನ್ನ ನಿಷ್ಠೆ ಹಾಗೂ ಬೆಂಬಲ JDS ಪಕ್ಷಕ್ಕೆ ಎಂದು ಅಧಿಕೃತವಾಗಿ ಘೋಷಿಸಿದರು. ಶಾಸಕ ನಾರಾಯಣಗೌಡ ಮಾತನಾಡಿ, ಪುರಸಭೆಯಲ್ಲಿ ಕಾಂಗ್ರೆಸ್ ನಡೆಯಿಸುತ್ತಿದ್ದ ದುರಾಡಳಿತ ಅಂತ್ಯವಾಗಿದೆ. ಪುರಸಭೆಯ ಆಡಳಿತವನ್ನು JDS ಹಿಡಿಯಲಿದ್ದು ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗೆ ನಮ್ಮ ಪಕ್ಷದ 12 ಸದಸ್ಯರು ಪಕ್ಷಾತೀತವಾಗಿ ದುಡಿಯಲಿದ್ದಾರೆ ಎಂದು ಹೇಳಿದರು.
ಗುಂಡಗಿರಿ ರಾಜಕಾರಣ ತಾಲೂಕಿನಲ್ಲಿ ಈಗಾಗಲೇ ಅಂತ್ಯವಾಗಿದೆ. ಅಂತೆಯೇ ಪುರಸಭೆ ಆಡಳಿತದಲ್ಲಿಯೂ ಬದಲಾವಣೆಯಾಗಿದ್ದು ಪಟ್ಟಣದ ಜನತೆ ಕಾಂಗ್ರೆಸ್ ದುರಾಡಳಿತಕ್ಕೆ ಬೇಸತ್ತು ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆಂದು ಹೇಳಿದರು. ತಾಲೂಕು ಜೆಡಿಎಸ್ ಮುಖಂಡ ಕೆ ಶ್ರೀನಿವಾಸ್ ಮತ್ತು ಪುರಸಭೆ ಸದಸ್ಯರಾದ ಗಿರೀಶ್, ಪದ್ಮಾ, ಶುಭಾ ಗಿರೀಶ್, ಶೋಭಾ ದಿನೇಶ್, ಇಂದ್ರಾಣಿ ವಿಶ್ವನಾಥ್, ಪ್ರಮೋದ್ ಕುಮಾರ್, ಮಹಾದೇವಿ, ಕೆ ಸಂತೋಷ್, ಗಾಯತ್ರಮ್ಮ, ಎಚ್ಆರ್ ಲೋಕೇಶ್, ಎಚ್ಡಿ ಅಶೋಕ್ ಮತ್ತು ಜೆಡಿಎಸ್ ಸದಸ್ಯ ಶಾಮಿಯಾನ ತಿಮ್ಮೇಗೌಡ ಉಪಸ್ಥಿತರಿದ್ದರು. ಪರಿಸ್ಥಿತಿಯಿಂದ ಕೀರ್ತಿ ಬಂದಿರುತ್ತೇನೆ ಹಾಗೂ ನಮ್ಮ ಗೆದ್ದ ತಕ್ಷಣ ನಮ್ಮ ಜನಪ್ರಿಯ ಶಾಸಕರು ನಾರಾಯಣಗೌಡರು ಬಂದು ನಿಮಗೆ ಫಸ್ಟ್ ಅಧಿಕಾರ ಅಧ್ಯಕ್ಷತೆಯಲ್ಲಿ ಕೊಡ್ತೀವಿ ಅಂತ ಹೇಳಿ ಬಂದು ಕರ್ಕೊಂಡೋಗಿ ನನಗೆ ಪಕ್ಷಕ್ಕೆ ಸೇರ್ಪಡೆ ಆಗಲು ತುಂಬ ಸಹಕರಿಸಿದ್ದಾರೆ. ನಾನು 5 ವರ್ಷ ಏನು ಇದ್ದರೂ ನಾನು 35 ವರ್ಷದಿಂದ ಜೆ ಡಿ ಎಸ್ ಪಕ್ಷದಲ್ಲೇ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಜೀವನ ಕೂಡ ಜೆ ಡಿ ಎಸ್ ಪಕ್ಷ ಬಿಡಲ್ಲ. ಹಾಗಾಗಿ ಏನಾದ್ರು ಅವಧಿ ಇದೆಯೋ 5 ವರ್ಷ ಅವಧಿವರೆಗೂ ನಾನು ಜೆ ಡಿ ಎಸ್ ಪಕ್ಷ ಬಿಡೋಕ್ಕೆ ಇಷ್ಟಪಡೋಲ್ಲ. ಜೆ ಡಿ ಎಸ್ ಪಕ್ಷಕ್ಕಾಗಿ ದುಡಿತೇನೆ ಮತ್ತು ಅಭಿವೃದ್ಧಿಗಾಗಿ ಏನು ಟೌನು ಮತ್ತು ಹೊಸಳು ಅಭಿವೃದ್ಧಿಗಾಗಿ ತುಂಬ ನಾರಾಯಣಗೌಡರ ಜೊತೆ ಕೈ ಜೋಡಿಸಿ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಸಹಾಯದಿಂದ ಅಭಿವೃದ್ಧಿ ಮಾಡೋದು ನಾನು ತುಂಬ ಶ್ರಮಿಸ್ತೇನೆ ಅಂತ ಹೇಳ್ತೇನೆ. ಜೆ ಡಿ ಎಸ್ ಬೆಂಬಲ ಅಲ್ಲ, ಕಾಂಗ್ರೆಸ್ ಅವರು ನಮಗೆ ಬೆಂಬಲ ಕೊಡ್ತಾರೆ. ನಮ್ಮ ಬೆಂಬಲಗಳಿಗೆ ಬೆದರಿಕೆ ಕೊಡ್ತಾ ಇದ್ದಾರಲ್ಲ ಅವರು ಮೂರ್ಖರು ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅದು ನೆರವೇರಲ್ಲ. ನಾವು ಅವರನ್ನ ಕೇಳುತ್ತಾ ಇದ್ದೀವಿ, ನಮ್ಮ ಸದಸ್ಯರನ್ನ ಕೇಳಿದ್ರೆ ಸುಟ್ಟೋಗ್ತಾರೆ ಅಂತ ಹೇಳಿಕ್ ಕಳಿಸ್ತಾ ಇದ್ದೀವಿ. ಸುಟ್ಟೋಗ್ತಾರೆ ಅವ್ರ ಮೇಲೆ ಅಲ್ಲಿ FIR ದರ್ಜೆ ಆಗಿದೆ. ನಮ್ಮ ಸದಸ್ಯರಿಗೆ ಎಲ್ಲರಿಗೂ ನಾವು ಶಕ್ತಿ ಮುಖ್ಯಮಂತ್ರಿಗಳಿಂದ ಹೋಮ್ ಮಿನಿಸ್ಟರ್ಗಳಿಂದ ಡೈರೆಕ್ಷನ್ ಕೊಟ್ಟು ಇವ್ರು ಯಾರಿಗಾದ್ರೂ ಏನಾದರೂ ಟಚ್ ಮಾಡೋದಾದ್ರೆ ಅವ್ರು ನಿಜವಾಗ್ಲೂ ಸುಟ್ಟೋಗ್ತಾರೆ ಅಂತ ಹೇಳಿಕ್ ಕಳಿಸ್ತಾ ಇದ್ದೀವಿ. ಗುಂಡಾಗರ್ದಿ ಬಿಡಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಅಭಿವೃದ್ಧಿ ಕಡೆ ಬರಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ನೋಡಿ, ನಮ್ಮ ಮುಖ್ಯಮಂತ್ರಿ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಯೋಗ್ಯತೆನೇ ಇಲ್ಲ ಅವ್ರಿಗೆ. ಏನ್ ನಡೆಸಿದೆ, ಏನ್ ನಡೆಸಿದೆ ನಮ್ಮ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಕ್ಕೆ? ಹೋಗಿ ಅವ್ರಿಗೆ ಲೆಟರ್ನ ಬೆಳಿಗ್ಗೆ ಸಾಯಂಕಾಲ ತಗೊಂಡು ಹೋಗಿ ಪ್ರತಿಯೊಂದು ಪರ್ಮಿಷನ್ ತಗೋ ಬರ್ತಾರೆ. ಪ್ರತಿಯೊಂದು ಮುಖ್ಯಮಂತ್ರಿಗಳು ಗಂಟೆ ಕಾಯ್ಕೊಂಡು ನಿಂತಿರ್ತಾರೆ ಇಲ್ಲಿ ಮೀಡಿಯಾದಲ್ಲಿ. ಶ್ರೀ ವೀರ ಮಲಕಾರಿ ಸಿದ್ಧನ ದೇವಾಲಯ ಕಟ್ಟಡ ಅಡಿಗಲು ಸಮಾರಂಭಕ್ಕೆ ಆಹ್ವಾನಿಸಲು ಆಗಮಿಸಿದ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಮಧುಭಾವಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಲಯಕ್ಕೆ ಜತ್ತ ತಾಲೂಕಿನ ಉಮದಿ ಗ್ರಾಮದ ಶ್ರೀ ವೀರ ಮಲಕಾರಿ ಸಿದ್ಧ ಆಶ್ರಮದ ಪದ್ಮಣ ಮಹಾರಾಜರು ಭೇಟಿ ನೀಡಿ ಸಿದ್ಧವಾಡಿ ಗ್ರಾಮದಲ್ಲಿ ಬರುವ 18ರಂದು ನೂತನವಾಗಿ ಶ್ರೀ ವೀರ ಮಲಕಾರಿ ಸಿದ್ಧನ ದೇವಾಲಯ ಕಟ್ಟಡದ ಅಡಿಗಲು ಸಮಾರಂಭಕ್ಕೆ ಆಹ್ವಾನಿಸಲು ಆಗಮಿಸಿದ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಣಿಯ ಶ್ರೀ ಜಗದೀಶ್ ಚನ್ನಪ್ಪ ಅವರು ಪ್ರಿಂಟರ್ಸ್ ದೇಣಿಗೆ ನೀಡಿದರು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೋಟಗಿ ತೋಟ ಅಥಣಿ ಶಾಲೆಗೆ ಶ್ರೀ ಜಗದೀಶ್ ಚನ್ನಪ್ಪ ಗುರಾನ್ ಅವರು 15,500 ರೂಪಾಯಿ ಬೆಲೆಯ ಪ್ರಿಂಟರ್ಸ್ ದೇಣಿಗೆ ನೀಡಿದ ಪ್ರಯುಕ್ತ ಅವರಿಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪ್ರಧಾನ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲಾ ಮಕ್ಕಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದ ಜನರ ಬೇಡಿಕೆಯಾಗಿರುವ ಶೇಡ್ಬಾಳ ಅಥಣಿ ಬಿಜಾಪುರ್ ರೈಲು ಯೋಜನೆ ಅನುಷ್ಠಾನಗೊಂಡಿದೆ ಎಂದು ತಾಲೂಕಿನ ಜನತೆ ಕಾದು ನೋಡುತ್ತಿದ್ದಾರೆ. ಶೇಡ್ಬಾಳ ಅಥಣಿ ವಿಜಯಪುರ್ ರೈಲು ಯೋಜನೆಯ ಸರ್ವೆ ಕಾರ್ಯ ಮುಗಿದಿದ್ದು ಈ ಬಾರಿಯಾದರೂ ರೈಲ್ವೆ ಬಜೆಟ್ನಲ್ಲಿ ಯೋಜನೆ ಅನುಷ್ಠಾನಕ್ಕೆ ಪ್ರಾಧಾನ್ಯತೆ ಸಿಗುವ ಆಸೆ ಮತ್ತೆ ಗರಿಗೆದರಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ರೈಲ್ವೆ ಅಭಿವೃದ್ಧಿ ಯೋಜನಾ ಸಮಿತಿಯ ಸದಸ್ಯರಾಗಿದ್ದ ಅಥಣಿಯವರಾದ ಸುಧೀಂದ್ರ ಕುಲಕರ್ಣಿಯವರ ಸತತ ಪ್ರಯತ್ನದ ಫಲವಾಗಿ ಮತ್ತು ಈ ಭಾಗದ ಜನರ ಸಂಘಟಿತ ನಿಯೋಗಗಳು ಸುಧೀರ್ ಕುಲಕರ್ಣಿ ಅವರ ಮೂಲಕ ರೈಲ್ವೆ ಮಾಜಿ ಸಚಿವೆ ಮಮತಾ ಬ್ಯಾನರ್ಜಿಯವರ ಮೇಲೆ ಸತತವಾಗಿ ತಂದ ಒತ್ತಡದ ಪರಿಣಾಮದಿಂದಾಗಿ ಈ ಯೋಜನೆ 2010-11 ಸಾಲಿನಲ್ಲಿ ಬಜೆಟ್ನಲ್ಲಿ ಪ್ರಸ್ತಾಪವಾಗಿ ಸರ್ವೆ ಕಾರ್ಯ ಮುಗಿದು ಮೊದಲ ಹೆಜ್ಜೆ ಕಾರ್ಯರೂಪಕ್ಕೆ ಬಂದಿತ್ತು. ಇನ್ನು ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಅಥಣಿಕೆರೆ ತಾಲೂಕು ಕೆಲವೊಮ್ಮೆ ಸ್ವಚ್ಛ ಮಾಡುತ್ತಾರೆ, ಅದನ್ನು ಪೂರ್ಣವಾಗಿ ಕೂಡ ಸ್ವಚ್ಛ ಮಾಡಲ್ಲ. ಮತ್ತೆ ಹೇಗಿರುತ್ತದೆ ಅದೇ ರೀತಿ ಆಗಿಬಿಡುತ್ತದೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯು ಈಗ ತ್ಯಾಜ್ಯ ತುಂಬಿಕೊಂಡು ಸಂಪೂರ್ಣ ಮಲಿನವಾಗಿದೆ. ಕುಡಿಯಲು ಅಥವಾ ದಿನನಿತ್ಯ ಬಳಕೆಗೆ ಉಪಯೋಗಿಸುವುದಂತಾಗಿದೆ. ಜಾನುವಾರುಗಳಿಗೂ ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಸಾರ್ವಜನಿಕರು ಅಳಲು ತೊಡುತ್ತಿದ್ದಾರೆ. ಹಾಗೆ ಇನ್ನೂ ಅನೇಕ ಸಮಸ್ಯೆಗಳಿವೆ. ಅಥಣಿಯಲ್ಲಿ ದೇಸಾಯಿ ಸರ್ಕಲ್ನ ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ ದಿನನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರಿ ಅನ್ನುತ್ತಿಲ್ಲ. ಸರ್ಕಲ್ ಬಳಿ ಬೇಕಾಬಿಟ್ಟಿಯಾಗಿ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಈಗ ಸಾರ್ವಜನಿಕರು ಸಚಿವ ಸುರೇಶ್ ಅಂಗಡಿ ಅವರ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಪ್ರಸ್ತುತ ರಾಜ್ಯ ರೈಲ್ವೆ ಖಾತೆಯ ಸಚಿವ ಸುರೇಶ್ ಅಂಗಡಿಯವರು ಅನುಷ್ಠಾನಕ್ಕೆ ತರುವಂತೆ ಜನರು ಒತ್ತಾಯಿಸುತ್ತಿದ್ದಾರೆ. ಕೇಂದ್ರದಲ್ಲಿ ಸುರೇಶ್ ಅಂಗಡಿಯವರು ಪ್ರಸ್ತುತ ರಾಜ್ಯ ರೈಲ್ವೆ ಖಾತೆ
ಖಾತೆ ಸಚಿವರಾಗಿರುವುದರಿಂದ ಗಡಿಭಾಗದ ರೈಲು ಯೋಜನೆ ಅನುಷ್ಠಾನಕ್ಕೆ ಬರಬೇಕೆಂಬ ಸ್ಥಳೀಯರ ಬೇಡಿಕೆಗೆ ಈ ಬಾರಿ ಮತ್ತೆ ಜೀವ ಬಂದಂತಾಗಿದೆ. ತಮ್ಮದೇ ಜಿಲ್ಲೆಯ ಸಂಸದರು ಸಚಿವರಾಗಿರುವುದರಿಂದ ಶೇಡ್ಬಾಳ್ ಅಥಣಿ ವಿಜಯಪುರ ಮಾರ್ಗದ ರೈಲು ಯೋಜನೆ ಅನುಷ್ಠಾನಕ್ಕೆ ಬರಲಿದೆ ಎಂಬುದು ಸ್ಥಳೀಯರ ಆಶಾಭಾವನೆ ಮೂಡಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ ಈ ಮಾರ್ಗದ ರೈಲ್ವೆ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಆದರೆ ರೈಲ್ವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಯೋಜನೆ ಕಾರ್ಯಾರಂಭ ಆಗಲೇ ಇಲ್ಲ. ಸುರೇಶ್ ಅಂಗಡಿ ಅವರು ಜನರ ನಿರೀಕ್ಷಣಾ ನಿಜ ಮಾಡುತ್ತಾರಾ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವಾ ಎಂಬುದು ಕಾದು ನೋಡಬೇಕಾಗಿದೆ. ಸುದ್ದಿಗೆ ತೆರಳಿದ ಮಾಧ್ಯಮದವರ ಮೇಲೆ ಹಲ್ಲೆ. ತುಮಕೂರಿನ ಸತ್ಯಮಂಗಲದ ಬೇಳೂರು ಬಾಯ್ಲರ್ ಬಳಿ ಘಟನೆ ನಡೆದಿದೆ. ಬೇಳೂರು ಬಾಯ್ಲರ್ನ ಸಿಬ್ಬಂದಿಯಿಂದ ಹಲ್ಲೆಯಾಗಿದೆ. ಖಾಸಗಿ ವಾಹಿನಿಯ ಇಬ್ಬರು ವರದಿಗಾರರು ಹಾಗೂ ಇಬ್ಬರು ಕ್ಯಾಮರಾಮನ್ಗಳ ಮೇಲೆ ಹಲ್ಲೆಯಾಗಿದೆ. ಕ್ಯಾಮರಾಗಳು ಹಾಗೂ ಮೊಬೈಲ್ ಕಸ್ತು ಜಕ್ಕ ಮಾಡಿರುವ ಸಿಬ್ಬಂದಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದು ಕಾಲಿಗೆ ಬಹಳ ಎಲ್ಲೂ ನೋಡ್ಲಿಲ್ಲ ಇಷ್ಟೊಂದು ಈಗ ಇದು ಹಿಂಗೆ ಹೆಚ್ಚಿದೆಯಲ್ಲ ಹಿಂಗೆ ಲಂಚ್ ಮಾಡಿದ್ದೀನಿ ಕಾಲಲ್ಲಿ ಸರ್ ಕಾಲಲ್ಲಿ ಹಾಕಿ ಕುಳಿತಾವೆ ಕಾಲಲ್ಲಿ ಕೈಯಲ್ಲಿ ಎಲ್ಲ ಮಾಡಿ ಕರ್ಕೊಂಡೋಗಿ ಸೆಕ್ಯೂರಿಟಿ ಮಾಡಿ ಎಳ್ಕೊಂಡು ಹೋಗ್ತಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಾಲ್ದಾರ್ ಗಲ್ಲಿ ಅಂಗನವಾಡಿಯಲ್ಲಿ ಶಿಕ್ಷಕಿ ಬಾಲಕನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಾಲ್ದಾರ್ ಗಲ್ಲಿ ಅಂಗನವಾಡಿ ಸ್ಕೂಲ್ನಲ್ಲಿ ರೇಣುಕಾ ಅಂಬಿ ಎನ್ನುವ ಶಿಕ್ಷಕಿ ಮೊಹಮ್ಮದ್ ಕಬೀರ್ ಎನ್ನುವ ಚಿಕ್ಕ ಬಾಲಕನಿಗೆ ಬರೆಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. एक काम करो अभी तुमने कैसे मालूम पड़ा जी हो? हाँ भाजी मैं घर से काम से आया हाँ। काम से आया बता इन सब जो भाजी बोलने लगे नहीं मैं लड़ी कर दो घर को पहला कौन बोले अम्मी अम्मी हमारे ये बच्चा से बोले मैं जाओ रोने लग गया टीचर चले कर को रोने लग गया हाँ। रोने में से मैं गया से लेको गए थोड़ी का तो बंद करने लगी जल्दी कौन टीचर जी वो है गली में है टीचर हमारी नाम बोले टीचर नाम मुझे मालूम है टीचर का वो रेणुका अम्बी कहते देखो उनका रेणुका अम्बी नमस्कार ಮಮದಾಪುರ್ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಪಂಚನಾಯಕನಹಟ್ಟಿ ಚಿಕ್ಕನಂದಿ ಮತ್ತು ಹಿರೇನಂದಿ ಗ್ರಾಮಗಳಲ್ಲಿ 1 ಕೋಟಿ ರೂಪಾಯಿ ಅಭಿವೃದ್ಧಿಯ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಚಿಕ್ಕನಂದಿ ಮತ್ತು ಹಿರೇನಂದಿ ಗ್ರಾಮಗಳಲ್ಲಿ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿಯವರ ಪ್ರಯತ್ನದಿಂದ ಸುಮಾರು 1 ಕೋಟಿ ರೂಪಾಯಿ ಕಾಮಗಾರಿಗೆ ಅಭಿವೃದ್ಧಿಯ ಚಿಂತಕರು ನಮ್ಮನೆಲ್ಲರ ನೆಚ್ಚಿನ ನಾಯಕರಾದ ಹಾಗೂ ಕಾರ್ಮಿಕ ಮುಖಂಡರಾದ ಅಂಬಿರಾವ್ ಅಣ್ಣ ಪಾಟೀಲ್ ಗದ್ದುಗೆ ಪೂಜಾ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಡಪ ತೋಳಿನವರ್, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ಯಲ್ಲಪ್ಪ ನಾಯಕ್, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಶಿವಉಪಾರ್ ಸಾವಿನ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಅಥಣಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ರೈತಪರ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಕರ್ನಾಟಕ ಗೋರಕ್ಷಕ ದಳ ಹಾಗೂ ಸಾಮಾಜಿಕ ಸಂಘಟನೆಗಳ ಹೋರಾಟದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರವನ್ನು ಖಂಡಿಸಿವೆ. ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿ ಭರ್ಮ ಕಲ್ಲಪ್ಪ ನಾಯಕ್, ರೈತ ಮುಖಂಡರಾದ ರಾಜು ಜಂಬಿಗಿ, ಅಭಯ್ ಮೈಗೂರ್, ಶ್ರೀಶೈಲ್ ಜನಗೌಡರ್, ಸಿದ್ದಾರೂಢ ಮಠಪತಿ, ಡುಂಡಪ್ಪ ಪಡಸಲಗಿ, ಬಸವರಾಜ್ ಖೇಮಲಾಪುರ್, ದುಂಡಪ್ಪ ಅವಟಿ, ಜಖನ್ ಬೇವರನೋರ್ ಇತರರು ಇದ್ದರು. ಎಂಎಂಪಿ ಸದಾ ಜನರ ಸೇವೆ ಬೆಂಬಲಕ್ಕೆ ಶಿವಉಪ್ಪಾರ್ಗೆ ನ್ಯಾಯ ಸಿಗಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಶಿವಉಪ್ಪಾರ್ ತನಿಖೆಯನ್ನು ಶೀಘ್ರದಲ್ಲಿ ಸಿಬಿಐಗೆ ಒಪ್ಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಪತ್ರವನ್ನ ನಾವು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರಿಗೆ ನಾವು ಈ ಪತ್ರವನ್ನ ಬರೆದಿದ್ದೇವೆ. ಜೊತೆಗೆ ಅದೇ ಮ್ಯಾಟರ್ ಅನ್ನ ಮಾನ್ಯ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೂ ಬರೆದಿದ್ದೇವೆ. ಅದಕ್ಕೋಸ್ಕರ ಇಂತಹ ಘಟನೆಗಳು ಮರುಕಳಿಸಬಾರದು. ಗೋಳ್ಸಂಗಿ ಗ್ರಾಮದಲ್ಲಿ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡುವ ಕುರಿತು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು.
ಇದಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡುವ ಕುರಿತು ಮುಂದೆ ಈ ತರಹದ ಅಹಿಂದ ಅಹಿತಕರ ಘಟನೆ ನಡೆದಂತೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಇಡೀ ರಾಜ್ಯದಿಂದ ಉಗ್ರವಾದ ಹೋರಾಟವನ್ನು ಹಾಕಿಕೊಳ್ಳಬೇಕಾಗುತ್ತದೆ. ದಯಮಾಡಿ ನೀವು ಹಿಡಿತದಿಂದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಮುಂದಿನ ದಿನಗಳಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವ ವ್ಯಕ್ತಿಗಳಿಗೆ ಎಡೆಮುರಿ ಕಟ್ಟಿ ಎಂದು ಪಿಎಸ್ಐ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಘಟಕ ಅಧ್ಯಕ್ಷ ದಾವಲ್ ಸಾಬ್ ಮುರುಗನೂರ್, ಉಪಾಧ್ಯಕ್ಷರಾದ ಶಿವಾಜಿ ರಾಠೋಡ್, ಉತ್ತರ ಕರ್ನಾಟಕ ಕಾರ್ಯದರ್ಶಿ ಗುಡುಸಾಬ್ ಹತ್ತರ್ಕಿಹಾಳ್, ಯುವ ಘಟಕ ಜಿಲ್ಲಾಧ್ಯಕ್ಷ ಅಮೀನ್ ಹತ್ತರ್ಕಿಹಾಳ್, ತಾಲೂಕು ಅಧ್ಯಕ್ಷರು ಮೈಬೂಬ್ ಹೆಬ್ಬಾಳ್, ತಾಲೂಕು ಉಪಾಧ್ಯಕ್ಷರಾದ ಸುಭಾಷ್ ಚೌಹಾಣ್, ತಾಲೂಕು ಯುವ ಘಟಕದ ಅಧ್ಯಕ್ಷರು ಇಮ್ತಿಯಾಜ್ ಹೆಬ್ಬಾಳ್, ಹುಸೇನ್ ಹತ್ತರ್ಕಿಹಾಳ್, ಲಾಲ್ ಸಾಬ್ ಹೆಬ್ಬಾಳ್ ಇತರರು ಇದ್ದರು. ಖಾನಾಪುರ್ ತಾಲೂಕಿನ ಇಟಗಿ ಗ್ರಾಮದಲ್ಲಿ ರೈತರ ಸೇವಾ ಕೇಂದ್ರ ಉದ್ಘಾಟನಾ ಸಮಾರಂಭ ನಡೆಯಿತು. ಖಾನಾಪುರ್ ತಾಲೂಕಿನ ಇಟಗಿ ಗ್ರಾಮದಲ್ಲಿ ರೈತರ ಸೇವಾ ಕೇಂದ್ರ ಉದ್ಘಾಟನಾ ಸಮಾರಂಭ ನಡೆಯಿತು. ಹಾವೇರಿಯ ಸಭೆಯಲ್ಲಿ ಧಾರವಾಡ ಜಿಲ್ಲಾ ಕೆಎಂಎಫ್ ಮಂಡಳಿಗೆ ಅವಿರೋಧವಾಗಿ ನಿರ್ದೇಶಕರು ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ನಗನೂರು ತಾಲೂಕು ನೇಕಾರ ತೋಗಟವೀರ ಜನಾಂಗದ ಯುವಕ ಜನಪರ ಹೋರಾಟಗಾರ ಶಿವರಾಜ್ ಅವರು ತಾಲೂಕಿನ ನಗನೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳು, ಪೆನ್ನು, ಪೆನ್ಸಿಲ್ ಹಾಗೂ ಇತರೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಜ್ಞಾನವನ್ನ ಅರಸಿ ಶಾಲೆಗೆ ಬರುವ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಿರುವ ಸರ್ಕಾರಿ ಶಾಲೆಗಳು ದೇವಸ್ಥಾನಕ್ಕಿಂತಲೂ ಶ್ರೇಷ್ಠವಾಗಿವೆ. ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪೋಷಕರು ಕೈಜೋಡಿಸಬೇಕು. ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಕಾನ್ವೆಂಟ್ ವ್ಯಾಮೋಹ ಬಿಡಬೇಕೆಂದು ಮನವಿ ಮಾಡಿದ ಶಿವರಾಜ್, ಮಕ್ಕಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರು ಸಾಧನೆಯ ಕಡೆಗೆ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗಾಚಾರ್, ಶಾಲಾ ಅಭಿವೃದ್ಧಿಯ ಸಮಿತಿ ಅಧ್ಯಕ್ಷ ಮಂಜು ಹಾಗೂ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಕ್ಕಳ ಇಲ್ಲೇ ಇದೆ ರೀ, ಇಲ್ಲೇ ಇಲ್ಲೇ ರೀ, ಹಂಗೆ ತಿರುಗಿ ನಿಂತ್ಕೊಳ್ಳಿ, ಹಂಗೆ ಹಿಡ್ಕೊಳ್ಳಿ ಬಿಟ್ಟು ಬಾಯ್ನ ಇಷ್ಟು ಬರ್ತಾ ಇದೆ. ಬೆಳಗಾವಿಯ ವಾರ್ಡ್ ನಂಬರ್ 10ರಲ್ಲಿ ನೀರಿನ ಅಭಾವ ನೀಗಿಸಲು ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಮಾಡಿದರು. ನೀರಿನ ಅಭಾವ ಹೆಚ್ಚಾಗಿದೆ, ಶಾಸಕರ ಸಹಾಯದಿಂದ ಸರಬರಾಜು ಮಾಡಲಾಗಿದೆ. ಅಭಯ್ ಪಾಟೀಲ್ ಸಿರ್ಜಿ ಪರಿಹರಿಸಲು ಭಾವಿಸಲಾಗಿದ್ದು ಸಮಸ್ಯೆಯನ್ನು ಆಲಿಸಿದ ಶಾಸಕರಿಗೆ ವಾರ್ಡಿನ ಜನ ಧನ್ಯವಾದ ತಿಳಿಸಿದರು. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.